ಹಾಯ್ ಎವ್ರಿ ಒನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಪಿ ಕಡೆ ಒಂದು ಗುಡ್ ಅಪ್ಡೇಟ್ ಬಂದಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಬ್ಯಾಡ್ ನ್ಯೂಸು ಬೇಳೋಕ್ಕಾಗಲ್ಲ ಕೆಲವೊಂದು ದರ್ಶನಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಆ ಮೊದಲಾಗಿ ನಿಮಗೆ ಬ್ಯಾಡ್ ನ್ಯೂಸ್ ಅನ್ನು ಸರ್ ಮಾಡ್ತೀನಿ ಬ್ಯಾಡ್ ನ್ಯೂಸ್ ಏನಂದಾಗ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೋಡಿದ್ರೆ ತಿಳಿಸ್ಕೊಡ್ತೀನಿ ನೀವೇನು ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ನೋಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಬಿಡೋಸ್ಟನ್ನು ಲೈಕ್ನ ಮಾಡಿ ಇದೇ ಥರ ಎಸ್ ಎಸ್ ಪಿ ಹಿಡಿದು ಎಲ್ಲ ಸ್ಕಾಲರ್ಶಿಪ್ ಎಲ್ಲ ಡಿಗ್ರಿ ಡಿಪ್ಲೊಮೊ ಪಿ ಜಿ ಯು ಜಿ ಎಲ್ಲ ಕೆ ಸಿ ಟಿ ನೀಟ್ ಇಂಡೀಟ್ ನೀಟ್ ಎಲ್ಲ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬನ್ನಿ ಈಗ ಬಂದ್ಬಿಟ್ಟು ಮೇಯ್ನಾಗಿ ಆಗಿ ಟಾಪಿಕ್ ಇವಾಗ ಮೊದಲು ಬಂದ್ಬಿಟ್ಟು ಸಾಕಷ್ಟು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಡೌಟ್ ಬಂದಿರುತ್ತೆ ನಮ್ಮ ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಏನಾಯ್ತು ಅಂತ ಕಳೆದ ವರ್ಷನ ಕೂಡ ಬಂದಿಲ್ಲ ಈ ವರ್ಷ ಕೂಡ ಬರುತ್ತೆ ಅಲ್ವಾ ಎಸ್ ಸಿ ಎಷ್ಟುಗಳಿಗೂ ಬರೋಲ್ವ ಏನು ಗತ್ತೆಯಿಂದ ಡೌಟ್ ಇರುತ್ತೋ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ಯಾ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಯಾಕೆ ದೊಡ್ಡ ಬರೋದಿಲ್ಲ ಅಂದರೆ ರೀಸನ್ ಬಂದುಬಿಟ್ಟು ಮನೆ ರಾಜ್ಯ ಸರ್ಕಾರ ಮನೆ ರಾಜ್ ಕರ್ನಾಟಕ ರಾಜ್ಯ ಸರ್ಕಾರ ಓಲ್ಡ್ ಮಾಡಿದೆ ಅಂದರೆ ರದ್ದು ಮಾಡಿಲ್ಲ ಓಲ್ಡ್ ಮಾಡಿದೆ ಅದನ್ನು ಸ್ಕಾಲರ್ಶಿಪ್ನ ಬರೋದು ಬೇಡ ಅಂತೇಳಿ ರದ್ದು ಮಾಡಿ ಓಲ್ಡ್ ಮಾಡಿಟ್ಟಿದೆ ಅದು ಯಾವಾಗ ರೀಸನ್ ಮಾಡ್ತಾ ಇಲ್ವೋ ಅಂತ ಗೊತ್ತಿಲ್ಲ ರೀಸನ್ ಏನಕ್ಕೆ ಅಂತ ಕದ್ದೆಗೆ ಕ್ಲಾರಿಫಿಕೇಷನ್ ಬೇಕಾಗಿರುತ್ತೆ ಬಂದುಬಿಟ್ಟು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಕೂಡ ಒಂದೇ ಒಂದು ರೂಪಾಯಿ ಸ್ಕಾಲರ್ಶಿಪ್ ಬರಲ್ಲ ಅಂತ ಮ್ಯಾನೇಜ್ ಮಾಡಿ ಮಾಡಿದ್ದಾರೆ ಅದೇ ಥರ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಸ್ಟ್ರೈಕ್ ಕೂಡ ಮಾಡ್ತಾಯಿದ್ದಾರೆ ವಿದ್ಯಾರ್ಥಿಗಳು ಆದರೆ ಏನು ಮಾಡೋಕ್ಕಾಗಲ್ಲ ರಾಜ್ಯ ಸರ್ಕಾರ ಒಂದು ರಿಟರ್ನ್ ನಿರ್ಧಾರವನ್ನು ಕೈ ಕೊಡಬೇಕು ಬೇಗ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಕ್ಯಾಶ್ನ ಕೊಡಬೇಕು ಅಂತ ಹೇಳ್ಕೊಳ್ತೀನಿ ಯಾಕಂದರೆ ಅವರು ನಮ್ಮಗೆ ಸ್ಟೂಡೆಂಟ್ಗಳೇ ಅವರು ಕೂಡ ದುಡ್ಡು ಕೊಟ್ಟು ಬಂದಿರ್ತಾರೆ ಅವ್ರಿಗೆ ಇಂಜಿನಿಯರ್ ಸೀಟ್ ಸಿಗುತ್ತೋ ಅಲ್ವೋ ಗೊತ್ತಿಲ್ಲ ಅವರು ಕೂಡ ದುಡ್ಡಿದೆಯೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ ಅವರು ನಮ್ಮಲ್ಲಿ ಸ್ಟೂಡೆಂಟ್ಗಳು ತಾನೆ ಅವರೇನು ಮ್ಯಾನೇಜ್ಮೆಂಟಿಗೆ ಹೋದ್ರೆ ತಪ್ಪಾಗುತ್ತೆ ಅವರು ಗೌರ್ಮೆಂಟ್ ಸೀಟ್ ಏನೋ ಅದಕ್ಕಾಗಿ ಹೋದರು ಏನೂ ಗೊತ್ತಿಲ್ಲ ಬೇರೆ ಬೇರೆ ಆದರೆ ಮ್ಯಾನೇಜ್ಮೆಂಟ್ಗಳಿಗೆ ಭಾರಿ ಮೋಸ ಆಗಿದೆ ಇದು ಸರ್ಕಾರನೇ ಇದ್ದು ನಾವು ಓಲ್ಡ್ ಮಾಡೋದು ಅಂತ ಮಾಹಿತಿ ಗೊತ್ತಾಗಿದೆ ಅದೇ ಥರ ಸುಮಾರು ಕಡೆ ಪ್ರತಿಭಟನೆ ಕೂಡ ನಡೆದಿದೆ ಮನ್ಯ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಅವರೆಲ್ಲ ಹೋಗಿ ಮನವಿಯನ್ನು ಕೊಟ್ಟಿದ್ದಾರೆ ಈ ಥರ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಮಾಡಿ ಮಾಡಿ ಅಂತ ಟ್ವಿಟರ್ ಟ್ರೆಂಡ್ ಕೂಡ ಮಾಡಿದ್ದಾರೆ ನೋಡೋಣ ಏನಾದರೂ ಡೀಟೇಲ್ಸ್ ಬಂದರೆ ನಿಮಗೆ ಓಡಿಯೋ ಮಾಡಿ ಕಂಪ್ಲೇಂಟ್ ಮಾಡಿ ತಿಳಿಸಿಕೊಡ್ತೀನಿ ಇನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಯಾರಿಗಿನ್ನೂ ಗುಡ್ ನ್ಯೂಸ್ ಏನಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಎಸ್ ಸಿ ಕೂಡ ಕ್ರೆಡಿಟ್ ಆಗಿದೆ ಮತ್ತು ಬಿ ಸಿ ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡಿದ್ರು ನಮ್ಮ ಫ್ರೆಂಡ್ಸ್ಗೆ ಬಂದಿದೆ ಅಂತ ಅದೇ ಗುಡ್ ನ್ಯೂಸು ನಿಮ್ಮದು ಯು ಟಿ ಆರ್ ಜನ್ರೇಟ್ ಆಗಿದೆ ಅವರು ಕೂಡ ಬಂದಿರುತ್ತೆ ಇನ್ನೊಂದು ಪೇಮೆಂಟ್ ಇಸ್ ಅಂಡರ್ ಪ್ರೊಸೆಸಿಂಗ್ ಅಂತ ನಿಮಗೆ ಡಿಸ್ಕ್ರಿಪ್ಷನ್ ಕಾಣ್ತಾ ಇದೆ ನಿಮ್ಮ ಕಣ್ಣು ಮುಂದೆ ಕಾಣ್ತಿದೆ ನೋಡಿ ಪೇಮೆಂಟ್ ಇಸ್ ಅಂಡರ್ ಪ್ರೊಸೆಸ್ ಅಂತ ಯಾರಿಗೆ ಬರ್ತಿದೆ ಅವರಿಗೆ ಕೂಡ ಕೆಲವೊಂದವರೆಗೆ ಆಲ್ರೆಡಿ ಕ್ರೆಡಿಟ್ ಆಗಿಬಿಟ್ಟಿದೆ ಅಂತ ಯು ಟಿ ಆರ್ ನಂಬರ್ ಜನ್ರೇಟ್ ಆದರೆ ಪಕ್ಕ ಕ್ರೆಡಿಟ್ ಆಗಿರುತ್ತೆ ಯು ಟಿ ನಂಬರ್ ಜನರೇಟ್ ಆಗಿಲ್ಲ ಅಂದರೆ ಕೂಡ ಕೆಲವೊಬ್ಬರಿಗೆ ಕ್ರೆಡಿಟ್ ಆಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ಮಾಹಿತಿ ತಿಳಿಸಿದ್ರು ನೋಡೋಣ ಇನ್ನೂ ಕೂಡ ಯಾರಿಗೆ ಆಧಾರ್ ಸಿಡಿ ಸ್ಟೇಟಸ್ ಮತ್ತು ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕು ಆಫೀಸರ್ ಇದೆ ಬೇಗ ಅವರು ಸಾಲ್ವ್ ಮಾಡ್ಕೊಳ್ಳಿಲ್ಲ ನಿಮಗೆ ತೊಂದರೆ ಆಗುತ್ತೆ ಏನಾದರೂ ಫ್ಯೂಚರ್ ಸ್ಕಾಲರ್ಶಿಪ್ ಕೂಡ ಬರೋದು ಇರೋ ಚಾನ್ಸಸ್ ಇರುತ್ತೆ ಬೇಗ ಅವರು ಸರಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ Thank you for watching. Me.